ನನ್ನ ಹೆಸರು ಬಂದು ಶಶಾಂಕ್ ಅಂತ. ನಾಳೆ ಇಂಡಿಯಾ ಪಾಕಿಸ್ತಾನ್ ವರ್ಲ್ಡ್ ಕಪ್ ಮ್ಯಾಚ್ ಇದೆ. ತುಂಬಾ ವರ್ಷಗಳ ನಂತರ ಅಮೆರಿಕದಲ್ಲಿ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್, ಇಡೀ ವಿಶ್ವನೇ ತಿರುಗಿ ನೋಡೋದ್ ತರ ಮ್ಯಾಚ್ ಇದೆ ನಾಳೆ. ಆ ಪಕ್ಕ ಇಂಡಿಯಾ ಗೆದ್ದೇ ಗೆಲ್ಲುತ್ತೆ, ಆ ಕಾನ್ಫಿಡೆನ್ಸ್ ನಮಗಿದೆ. ನಮ್ಮ ಕ್ಯಾಪ್ಟನ್ ಆದ ರೋಹಿತ್ ಶರ್ಮಾ ಹಾಗೂ ವಿರಾಟ್ ಕೊಹ್ಲಿ ತುಂಬಾ ಚೆನ್ನಾಗಿ ಆಡ್ತಾರೆ, ಇಂಡಿಯಾ ಗೆದ್ದೇ ಗೆಲ್ಲುತ್ತೆ. ಆಫ್ ದಿ ವೆಸ್ಟ್ ಇಂಡಿಯಾ, ನಾಳೆ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಇದೆ. ಇಂಡಿಯಾ ಪಕ್ಕ ಗೆಲ್ಲತ್ತೆ. ಇಂಡಿಯಾ ಬ್ಯಾಟಿಂಗ್ ಲೈನ್ ಅಪ್ ಚೆನ್ನಾಗಿದೆ, ಬೌಲಿಂಗ್ ಲೈನ್ ಅಪ್ ಚೆನ್ನಾಗಿದೆ. ಇಂಡಿಯಾ ಗೆಲ್ಲತ್ತಂತ ಕಾನ್ಫಿಡೆನ್ಸ್ ಇದೆ, ಗೆಲ್ಲೇ ಗೆಲ್ಲತ್ತೆ. ಆಲ್ ದ ಬೆಸ್ಟ್ ಇಂಡಿಯಾ. ಎಲ್ಲರೂ ಚೆನ್ನಾಗಿ ಆಡ್ತಾರೆ. ಸೂರ್ಯಕುಮಾರ್ ಚೆನ್ನಾಗಿ ಆಡ್ತಾನೆ ನಾಳೆ. ರೋಹಿತ್ ಶರ್ಮಾನ ಬೌಲಿಂಗ್ ಆರ್ಡರ್ ಚೆನ್ನಾಗಿದೆ. ಜಸ್ಮಿತ್ ಬುಮ್ರಾ ನಾಳೆ ವಿಕೆಟ್ ತೆಗಿತಾರೆ ಜಾಸ್ತಿ. ಸ್ಪಿನ್ನರ್ ಚೆನ್ನಾಗಿದೆ. ನಮ್ಮ ಸ್ಟ್ರೆಂತ್ ಇದೆ ಇಂಡಿಯಾದು. ಇಂಡಿಯಾ ಗೆಲ್ಲತ್ತೆ, ಪಕ್ಕ ಗೆಲ್ಲತ್ತೆ. ಝೀಶಾನ್ ಸರಿ ಸರ್, ನಾಳೆ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಇದೆ. ಎಲ್ಲರೂ ಈಗ ನಾವು ಇಂಡಿಯನ್ಸ್ ಆಗಿ ತುಂಬಾ ಇದು ತುಂಬಾ ಕಾತುರದಿಂದ ಕಾಯ್ತಿದ್ದೀವಿ. ನಾವು ಯಾವಾಗಲೂ ಪಾಕಿಸ್ತಾನ್ ಆಪೋಸಿಟ್ ಬಂದರೆ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಅಂದರೆ ಒಂಥರ ಚೆನ್ನಾಗಿರುತ್ತೆ, ಎಲ್ಲರಿಗೂ ಒಂದು ಖುಷಿ ಇರುತ್ತೆ. ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಅಂದರೆ ಒಂದು ಎಲ್ಲರಿಗೂ ಒಂದು ಹೈ ವೋಲ್ಟೇಜ್ ಮ್ಯಾಚ್ ಇರುತ್ತೆ. ಯಾರೇ ಆಗಲಿ ನಮ್ಮ ಇಂಡಿಯನ್ಸು ತುಂಬ ಕಾತುರದಿಂದ ಕಾಯ್ತಿರ್ತಾರೆ. ನಮ್ಮ ಪ್ರೀಶಿಯಸ್ ಮೂಮೆಂಟ್ ಅಂತಾರೆ ಅದಕ್ಕೆ. ಅದಕ್ಕೆ ಎಲ್ಲ ನೋಡಿ, ನೀವು ನೋಡಿ, ನಾವು ನೋಡ್ತೀವಿ. ಹಿಂದೆ ಗೆಲ್ಲತ್ತೆ, 100% ಗೆಲ್ಲತ್ತೆ ಸರ್. ನಮ್ಮ ಕಡೆ ಶಿವಮ್ ದೂಬೆ ಇದ್ದಾನೆ, ಸಿಕ್ಸರ್ ಕಿಂಗ್ ಶಿವಮ್ ದೂಬೆ ಇದ್ದಾನೆ, ರವೀಂದ್ರ ಜಡೇಜಾ ಇದ್ದಾನೆ, ಮತ್ತೆ ರೋಹಿತ್ ಶರ್ಮಾ ಇದ್ದಾರೆ. ಬೌಲಿಂಗಲ್ಲೂ ಪರವಾಗಿಲ್ಲ, ಚೆನ್ನಾಗಿದೆ ಬೌಲಿಂಗು. ಬ್ಯಾಟಿಂಗ್ ಆಡೋರ್ಗಿಂತ ಬೌಲಿಂಗ್ ಆಡೋರು ಚೆನ್ನಾಗಿದೆ. ನೋಡೋಣ, ಹೋದ ಸಲ ಪಾಕಿಸ್ತಾನ ಅವರು ಸೂಪರ್ ಓವರಲ್ಲೇ ಅಷ್ಟು ಆ ಥರ ಸೋತರು, ಈ ಸಲ ಒಳ್ಳೆ ಗೆಲ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಇದೆ. ಮ್ಯಾಚ್ ನಡೀತಾ ಇದೆ, ಆಕ್ಚುಲಿ ತುಂಬಾ ಖುಷಿ ಆಗ್ತಾ ಇದೆ ಮ್ಯಾಚ್ ನಡೀತಾ ಇದೆ ಅಂತ. ಚೆನ್ನಾಗಿ ಆಡ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಆಲ್ ದ ಬೆಸ್ಟ್ ಇಂಡಿಯಾ. ಇಂಡಿಯಾ ಸ್ಟ್ರೆಂತ್ ವೀಕ್ನೆಸ್ ಅನ್ನೋದಕ್ಕಿಂತ ನಮ್ ದೇಶ ಅನ್ನೋದೊಂದಿದೆ ಅಷ್ಟೆ. ನಾವಿರೋ ದೇಶ ಚೆನ್ನಾಗಿ ಆಡ್ಲಿ. ವೇಟ್ ಮಾಡ್ತಾ ಇದೀವಿ, ಏನಾಗತ್ತೆ ನೋಡೋಣ. ಇದೆ ಕನ್ಫರ್ಮ್ ಇದೆ, ಗೆಲ್ಲತ್ತೆ, ಗೆದ್ದಿ ಬರ್ತಾರೆ, ಗೆಲ್ಲಿ. ಥ್ಯಾಂಕ್ ಯು ಅನುಷಾ. ನಾಳೆ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಮ್ಯಾಚ್ ಇದೆ. ಸೊ ಇಂಡಿಯಾ ಗೆದ್ದೆ ಗೆಲ್ಲುತ್ತೆ ಅಂತ ಒಂದು ಭರವಸೆ ಇದೆ. ನಮ್ಮ ಟೀಮ್ ತುಂಬ ಸ್ಟ್ರಾಂಗ್ ಇದೆ, ಮತ್ತು ಬ್ಯಾಟ್ಸ್ಮನ್ ಎಲ್ಲ ತುಂಬ ಸ್ಟ್ರಾಂಗ್ ಇದ್ದಾರೆ. ಸೊ ನನ್ನ ಫೇವ್ರೆಟ್ ಪ್ಲೇಯರ್ ಬಂದ್ಬಿಟ್ಟು ವಿರಾಟ್ ಕೊಹ್ಲಿ. ನಮ್ಮನೇಲಿ ಎಲ್ಲರೂ ಕ್ರಿಕೆಟ್ ಫ್ಯಾನ್, ಕ್ರಿಕೆಟ್ ತುಂಬ ಇಷ್ಟಪಡ್ತೀವಿ, ನಾನು ಕೂಡ ತುಂಬ ಇಷ್ಟಪಡ್ತೀನಿ. ಸೊ ಆಲ್ ದ ಬೆಸ್ಟ್ ಇಂಡಿಯಾ. ದಿವ್ಯಾ. ಸೊ ಈಗ ವರ್ಲ್ಡ್ ಕಪ್ ಮ್ಯಾಚ್ ಏನು ನಡೀತಿದೆ, ಇಂಡಿಯಾ ಪಾಕಿಸ್ತಾನ್ ನಡುವೆ ಒಂದು ಮ್ಯಾಚ್ ನಡೀತಿದೆ, T20 ವರ್ಲ್ಡ್ ಕಪ್ ನಡೀತಿದೆ. ಸೊ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ನಡೀತಿದೆ, ಇದು ಇಡೀ ಪ್ರಪಂಚನೇ ತಿರುಗಿ ನೋಡುವಂಥ ಒಂದು ಮ್ಯಾಚ್ ಆಗಿರಬೇಕು. ಸೊ ಇದರಲ್ಲಿ ಇಂಡಿಯಾ ವಿನ್ ಆಗಬೇಕು ಅಂತ ಎಲ್ಲರೂ ಕುತೂಹಲದಿಂದ ಕಾಯ್ತಿದೆ. ವಿ ಆರ್ ಇಂಡಿಯನ್ಸ್, ನಾವು ಇಂಡಿಯನ್ಸ್ ಆದ್ರಿಂದ ಸೊ ಇಂಡಿಯಾಗೆ ಯಾವಾಗಲೂ ಆಲ್ವೇಸ್ ಸಪೋರ್ಟ್ ಇದ್ದೇ ಇರುತ್ತೆ. ಸೊ ಆಲ್ ದಿ ಬೆಸ್ಟ್ ಟೀಮ್ ಇಂಡಿಯಾ, ತುಂಬ ಚೆನ್ನಾಗಿ ಆಟಾಡಿ. ಥ್ಯಾಂಕ್ ಯು ಅಂಜಲಿ. ಹಾಯ್, ನನ್ನ ಹೆಸರು ಪವಿತ್ರ. ನಾಳೆ ಇಂಡಿಯಾ ಮತ್ತು ಪಾಕಿಸ್ತಾನ ಮ್ಯಾಚ್ ಇದೆ. ನಾವು ಇಂಡಿಯಾದವರೆಲ್ಲ ಕಾಯ್ತಾ ಇದ್ದೀವಿ ನಾಳೆ ಮ್ಯಾಚ್ಗೋಸ್ಕರ. ನಾಳೆ ಇಂಡಿಯಾನೇ ಗೆಲ್ಲಬೇಕು. ನನ್ನ ಫೇವ್ರೆಟ್ ವಿರಾಟ್ ಕೊಹ್ಲಿ, ನಾನು ಯಾವಾಗಲೂ ಅವರಿಗೆ ಸಪೋರ್ಟ್ ಮಾಡ್ತೀನಿ. ವಿ ಆರ್ ಆಲ್ವೇಸ್ ಸಪೋರ್ಟ್ ಯು ಇಂಡಿಯಾ, ಆ್ಯಂಡ್ ಇಂಡಿಯಾ ಗೆಲ್ಲಿ ಅಂತ ಕೇಳ್ಕೊತಿದ್ದೀನಿ. ನನ್ನ ಹೆಸರು ಪವಿತ್ರ. ಹಾಯ್, ನನ್ನ ಹೆಸರು ರುಚಿತಾ. ನಾಳೆ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಇದೆ, ಎಲ್ಲರೂ ಕಾಯ್ತಾ ಇದ್ದೀವಿ. ಇಂಡಿಯಾನೇ ಗೆಲ್ಲಬೇಕು. ವಿರಾಟ್ ಕೊಹ್ಲಿ ನನ್ನ ಫೇವ್ರೆಟ್ಟು, ಅವರಿಗೆ ಸಪೋರ್ಟ್ ಮಾಡ್ತೀವಿ. ಆಲ್ ದ ಬೆಸ್ಟ್ ರುಚಿತಾ. ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ಸಹನಾ ಅಂತ. ನಾಳೆ ಇಂಡಿಯಾ ಮತ್ತು ಪಾಕಿಸ್ತಾನ್ ಮ್ಯಾಚ್ ನಡೀತಿದೆ, ನಾನು ಇಂಡಿಯಾಗೆ ಸಪೋರ್ಟ್ ಮಾಡ್ತಿದ್ದೀನಿ. ಯಾಕೆ ಅಂತ ಅಂದರೆ ವಿ ಆರ್ ಇಂಡಿಯನ್ಸ್, ಸೊ ಇಂಡಿಯಾಗೆ ನಾವು ಸಪೋರ್ಟ್ ಮಾಡ್ತಿದ್ದೀವಿ. ಮತ್ತು ನಾನು ಆ್ಯಕ್ಚುಲಿ CSK ಫ್ಯಾನು, ಯಾಕಂದರೆ ಇಂಡಿಯಾ ಇರೋದ್ರಕ್ಕಿಂತ ನಾನು ಇಂಡಿಯಾನ ಸಪೋರ್ಟ್ ಮಾಡ್ತಿದ್ದೀನಿ. ನಾಳೆ ವಿನ್ ಆಗಲೇಬೇಕು. ವಿ ವಿಶ್ ಇಂಡಿಯಾ ವಿಲ್ ಟು ವಿನ್ ಅಂತ ಹೇಳ್ತೀವಿ.
ಹೆಸರು ಹೇಮಾವತಿ. ನಾನು ಕೂಡ ಇಂಡಿಯಾಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ. ನಾಳೆ ಎಲ್ಲರೂ ಚೆನ್ನಾಗಿ ಮ್ಯಾಚ್ ಆಡಲಿ ಅಂತ ವಿಶ್ ಮಾಡ್ತಾ ಇದ್ದೀನಿ. ಹಾಗೆ ಹೋದ ಮ್ಯಾಚಲ್ಲಿ ಐರನ್ ಮೂಲಕ ಹೇಗೆ ನಮ್ಮ ಇಂಡಿಯಾ ವಿನ್ ಆಯಿತೋ ಆಲ್ ಔಟ್ ಮಾಡಿ ಎಲ್ಲರನ್ನೂ, ಅದೇ ರೀತಿ ಈಗಲೂ ಕೂಡ ಪಾಕಿಸ್ತಾನಕ್ಕೆ ಆಲ್ ಔಟ್ ಮಾಡಿದ್ರೆ ಇನ್ನೂ ತುಂಬ ಖುಷಿಯಾಗತ್ತೆ. ಆ ಮ್ಯಾಚ್ಗೋಸ್ಕರ ನಾವೆಲ್ಲ ಎಕ್ಸೈಟ್ಮೆಂಟಾಗಿ ಕಾಯ್ತಾ ಇದ್ದೀವಿ. ಎಲ್ಲರಿಗೂ ವಿಶ್ ಮಾಡ್ತಾ ಇದ್ದೀನಿ ಎಲ್ಲರೂ ಚೆನ್ನಾಗಿ ಆಡಲಿ ಅಂತ. ಆಲ್ ದಿ ಬೆಸ್ಟ್ ಇಂಡಿಯಾ. ಹೇಮಾವತಿ. ಸರ್, ನಾಳೆ ಇಂಡಿಯಾ ಮತ್ತು ಪಾಕಿಸ್ತಾನ ಮ್ಯಾಚ್ ನಡೀತಾ ಇದೆ. ಹೈ ವೋಲ್ಟೇಜ್ ಮ್ಯಾಚು. ಇಂಡಿಯಾ 100% ಗೆಲ್ಲುತ್ತೆ ಅನ್ನೋದೊಂದು ಭರವಸೆ ಇದೆ. ಪಕ್ಕಾ ಗೆಲ್ತಾರೆ, ಯಾಕಂದರೆ ಇಷ್ಟು ವರ್ಷದಲ್ಲಿ ನೀವು ನೋಡಿರೋ ಪ್ರಕಾರ ಇಂಡಿಯಾ ಒಂದೇ ಸಲ ಸೋತಿರೋದು ವರ್ಲ್ಡ್ ಕಪ್ಪಲ್ಲಿ ಪಾಕಿಸ್ತಾನ ಮೇಲೆ. ಈ ಸಲ ಬ್ಯಾಟಿಂಗ್ ಲೈನಪ್ ಚೆನ್ನಾಗಿದೆ, ಬೌಲಿಂಗ್ ಲೈನಪ್ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಆಡ್ತಾರೆ, ಗೆದ್ದೇ ಗೆಲ್ತಾರೆ, 100% ಗೆಲ್ತಾರೆ. ಎಸ್ ಎಸ್. ಹಾಂ ಸರ್, ಕ್ಯೂರಿಯಾಸಿಟಿ ತುಂಬ ಕ್ಯೂರಿಯಾಸಿಟಿ ಇದೆ, ಗೆಲ್ತಾರೆ. ರಂಗಸ್ವಾಮಿ ಸರ್, ನಾಳೆ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಇದೆ. ಇಂಡಿಯಾ ಗೆಲ್ಲುತ್ತೆ ಅಂತ ಗೊತ್ತಿದೆ, ಗೆಲ್ಬೋದೇನೋ. ಇಂಡಿಯಾ ಗೆದ್ದೇ ಗೆಲ್ಲುತ್ತೆ, ಪಕ್ಕ ಗೆಲ್ಲುತ್ತೆ. ಇಂಡಿಯಾ ಬ್ಯಾಟಿಂಗು ಚೆನ್ನಾಗಿದೆ, ಬೌಲಿಂಗು ಚೆನ್ನಾಗಿದೆ ಇಂಡಿಯಾದ. ಇಂಡಿಯಾ ಗೆಲ್ತಾರೆ ಪಕ್ಕ. ನಾವು ಇಂಡಿಯನ್ಸಿಗೆ ಸಪೋರ್ಟ್ ಮಾಡೋದು, ಇಂಡಿಯನ್ಸೇ ಸಪೋರ್ಟ್ ಮಾಡೋದು ಅಷ್ಟೇ. ಬ್ಯಾಟಿಂಗು ಚೆನ್ನಾಗಿದೆ, ಬೌಲಿಂಗು ಚೆನ್ನಾಗಿದೆ, ಇಂಡಿಯಾ ಗೆಲ್ಲದೆ ಗೆಲ್ತಾರೆ. ನೀವು ವಿರಾಟ್ ಕೊಹ್ಲಿ. ವಿರಾಟ್ ಕೊಹ್ಲಿ ಕಿಂಗ್ ಕೊಹ್ಲಿ. ಶ್ರವಣ್. ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಇದೆ, ಹೈ ವೋಲ್ಟೇಜ್ ಮ್ಯಾಚು. ಪಾಕಿಸ್ತಾನ ಮೇಲೆ ಇಂಡಿಯಾ ಹೊಡಿತೆ ಅಂತ ಕಾನ್ಫಿಡೆಂಟ್ ಇದ್ದೇ ಇದೆ. ಪಿಚ್ಚು ಸ್ವಲ್ಪ ಸ್ಲೋ ಇದೆ, ಬಟ್ ಇಂಡಿಯನ್ ಬ್ಯಾಟಿಂಗ್ ಮಾತ್ರ ಸೂಪರ್ ಇದೆ, ಬೌಲಿಂಗು ಸೂಪರ್ ಇದೆ. ಪಕ್ಕ ಇಂಡಿಯಾ ಗೆಲ್ತಾರೆ. ವಿರಾಟ್ ಕೊಹ್ಲಿ ಹೊಡೆದೇ ಹೊಡಿತಾರೆ ಅವ್ರ ಮೇಲೆ. ಫೇವರೇಟ್ ಬ್ಯಾಟ್ಸ್ಮನ್ ವಿರಾಟ್ ಕೊಹ್ಲಿ. ಇಂಡಿಯಾ ಯಾಕೆಂದ್ರೆ ಪಾಕಿಸ್ತಾನ ಮೇಲೆ ಯಾವಾಗೋ ಸೋತಿಲ್ಲ, ಒಂದ್ಸಲ ಸೋತಿದೆ ಅಷ್ಟೇ ಅದು ವರ್ಲ್ಡ್ ಕಪ್ಪಲ್ಲಿ. ಅಂದರೆ ಪಕ್ಕ ಹೊಡೆದೇ ಹೊಡೆಯುತ್ತೆ ಸರ್, ಇಂಡಿಯಾ ಗೆಲ್ಲುತ್ತೆ. ತುಂಬ ಕ್ಯೂರಿಯಾಸಿಟಿ ಇದೆ ಪಾಕಿಸ್ತಾನ ಇಂಡಿಯಾ ಮ್ಯಾಚು, ಬಟ್ ಇಂಡಿಯಾ ಗೆದ್ದೇ ಗೆಲ್ಲುತ್ತೆ. ಸುಮಂತ್ ಸರ್.